ಈಗಾಗಲೇ ಯಾರು ಕೂಡ ಬಲವಂತವಾಗಿ ಯಾರನ್ನು ಕೂಡ ಮತಾಂತರ ಮಾಡಬಾರದು ಅಂತಕಂತ ಕಾಯ್ದೆ ಜಾರಿಯಲ್ಲಿದೆ ಮತ್ತೊಂದು ಸಾರಿ ಸುಗ್ರೀವಾಜ್ಞೆ ತರುವಂತ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅವರ ಒಂದು ವೈಫಲ್ಯಗಳನ್ನು ಮರೆಮಾಚಲಿಕ್ಕೆ ಈ ರೀತಿಯಾದಂತ ಸುಗ್ರೀವಾಜ್ಞೆಗಳ ತರೋದ್ರ ಮುಖಾಂತರ ಜನರಿಗೆ ಬೇರೆ ದಾರಿ ತಗೊಂಡೋಗುವಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಅಶಾಂತಿ ಮೂಡಿದೆ ರಾಜ್ಯದಲ್ಲಿ ಯಾವುದೇ ಸರ್ಕಾರದಿಂದ ಜನಪರವಾದಂಥ ಕಾರ್ಯಕ್ರಮಗಳು ಅವರು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅನುಷ್ಠಾನವೂ ಕೂಡ ಆಗ್ತಿಲ್ಲ ಮತ್ತು ಭ್ರಷ್ಟಾಚಾರದಲ್ಲಿ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ತೊಡಗಿಸ್ಕೊಂಡು ಇವತ್ತು ರಾಜ್ಯಕ್ಕೆ ಕಳಂಕ ತರುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ನಿಮಗೆ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟ ರಾಜ್ಯ ಕರ್ನಾಟಕ ಅದು ನಮ್ಮ ಪ್ರಕಾರ ಅಲ್ಲ ನಾವು ವಿರೋಧ ಪಕ್ಷದವರು ಹೇಳ್ಬೋದು ಇಂಡಿಯನ್ ಕರಪ್ಷನ್ ಸರ್ವೆ ಆ ರಿಪೋರ್ಟ್ ಪ್ರಕಾರ ಯಾವ ರಾಜ್ಯ ನಂಬರ್ ಒನ್ ಕರಪ್ಷನ್ ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ ಅಂತೇಳಿ ಮೊದಲು ಇಲ್ಲಿ ಜನರಿಗೆ ಒಳ್ಳೆಯ ಆಡಳಿತ ಕೊಡಲಿ ಭ್ರಷ್ಟರಹಿತ ಸರ್ಕಾರ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋ ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಲಿ ಮತ್ತು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ವಾತಾವರಣ ನಿಲ್ಲಿಸಲಿ ಅಂಥ ಕೆಲಸವನ್ನು ಮಾಡೋದು ಬಿಟ್ಟು ಈ ರೀತಿ ಸುಗ್ರೀವಾಜ್ಞೆ ತರೋದ್ರ ಮುಖಾಂತರ ಜನರ ಒಂದು ಇದು ಭಾವನೆಯನ್ನು ಬೇರೆ ಕಡೆ ದಿಕ್ಕಿನಲ್ಲಿ ಸಾಗುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಹಿಂದೂ ಪರ ಸಂಘಟನೆಗಳ ಒಂದಷ್ಟು ಅಭಿಯಾನಗಳನ್ನ ಮಾಡಿದ್ರು ಅದನ್ನ ಹತ್ತಿಕ್ಕುವುದ ಅಥವಾ ಕ್ರಮ ತಗೊಳಕ್ಕೆ ಸರ್ಕಾರ ಕೈಲಾಗಿಲ್ಲ ಈ ಸರ್ಕಾರನೇ ಸುಗ್ರೀವಾಜ್ಞೆ ಮೂಲಕ ಆ ಕೋಮುವಾದವನ್ನು ಕೇಳ್ಕುವಂತ ಪ್ರಯತ್ನ ಸರ್ಕಾರ ಇಂಡೈರೆಕ್ಟ್ ಆಗಿ ಯಾರು ಈ ಒಂದು ಹಿಂದೂ ಪರ ಸಂಘಟನೆಗಳಿದೆ ಅವರು ಕುಂಭ ಕೊಡ್ತಾ ಇರೋದೇ ಸರ್ಕಾರ ಅದು ನಿಜವಾಗ್ಲೂ ಕೂಡ ಅವರು ಹಿಂದೂ ಪರ ಒಳ್ಳೆ ತತ್ವ ಸಿದ್ಧಾಂತಗಳಿಗೆ ಹೋರಾಟ ಮಾಡ್ಬೇಕು ಅವರು ನಾನು ಹೋರಾಟ ಮಾಡ್ತಕ್ಕಂಥವ್ರು ನನ್ನ ಪ್ರಕಾರ ನಕಲಿ ಹಿಂದುತ್ವವಾದಿಗಳು ಅವರು ಭಜನೆ ಮಾಡಕ್ಕೆ ಹೋಗೋರು ದೇವಸ್ಥಾನದಲ್ಲಿ ಮೊದಲಿಂದ ಯಾಕೆ ಮಾಡಬಾರ್ದಿತ್ತು ಭಜನೆ ಅವರು ಭಜನೆ ಮಾಡೋರು ದೇವಸ್ಥಾನಗಳಿಗೆ ಹೋಗಿ ಈಗ ಹೊಸ್ದಾಗಿ ಭಜನೆನ ಅವರು ಎಷ್ಟು ಅಚ್ಚುಕಟ್ಟಾಗಿ ಶುಕ್ರವಾರ ಹೋಗಿ ಅವರು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಕ್ರೈಸ್ತರು ಭಾನುವಾರ ಅವ್ರ ಚರ್ಚ್ಗಳಿಗೆ ಹೋಗಿ ಶಿಸ್ತುಬದ್ಧವಾಗಿ ಎಲ್ಲರೂ ಮನೆ ಮಕ್ಕಳು ಎಲ್ಲರೂ ಹೋಗಿ ಪ್ರಾರ್ಥನೆ ಮಾಡ್ತಾರೆ ನೀವು ಯಾಕೆ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬಾರ್ದು ನಿಮ್ಮ ಭಜನೆ ಮಾಡಬಾರ್ದು ಯಾರು ಬೇಡ ಅಂತ ಹೇಳವ್ರೆ ನಿಮ್ಮನ್ನು ಯಾರು ತಡೆದಿದ್ದಾರಾ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ನೀವು ದೇವಸ್ಥಾನಗಳಿಗೆ ಹೋಗಿ ಭಜನೆ ಮಾಡಿ ಬೇಡ ಅಂದವ್ರು ಯಾರು ಇನ್ನೊಬ್ಬರು ಮಾಡ್ತಾರೆ ಅಂತ ತಡೆಯೋದೇ ಯಾಕೆ ನೀವು ಇದು ನನ್ನ ಪ್ರಶ್ನೆ ಸೊ ಯಾವುದೇ ಧರ್ಮದ ಅವರ ಆಚರಣೆಗಳಿಗೆ ನಾವು ಅಡ್ಡಿ ಉಂಟು ಮಾಡಬಾರ್ದು ಇದು ಭಾಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಜನಸಾಮಾನ್ಯರು ಯಾರಾದರೂ ಅರ್ಜಿ ಕೊಡಲಿ ಏನಾದ್ರೂ ಈ ಥರ ನಮ್ಗೆ ತೊಂದರೆ ಆಗ್ತದೆ ಯಾರು ಕೂಡ ಜನಸಾಮಾನ್ಯರು ಎಲ್ಲರೂ ಕೂಡ ಹೊಂದ್ಕೊಂಡು ಬಾಳ್ತಾ ಇದ್ದಾರೆ ಅದು ಮುಸಲ್ಮಾನರಿರ್ಬೋದು ಕ್ರೈಸ್ತರಿರ್ಬೋದು ಹಿಂದೂಗಳಿರ್ಬೋದು ಜೈನ್ಸ್ ಇರ್ಬೋದು ಎಲ್ಲರೂ ಕೂಡ ಹೊಂದಾಣಿಕೆಯಲ್ಲಿ ನಾವು ಇದುವರೆಗೂ ಕೂಡ ಬಾಳ್ವೆಯನ್ನು ನಡೆಸಿದೀವಿ ಭಾರತ ದೇಶದಲ್ಲಿ ಈಗ ಅಶಾಂತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಕಾರಣ ಏನಪ್ಪಾ ಅಂದರೆ ಇವರು ಭ್ರಷ್ಟಾಚಾರನ ಒಂದು ಏನು ಅತ್ಯಂತ ಭ್ರಷ್ಟ ಸರ್ಕಾರ ಇದೆ ಅದನ್ನು ಮುಚ್ಚಾಕ್ಲಿಕ್ಕೆ ಈ ರೀತಿ ಬೇರೆ ಬೇರೆ ವಿಷಯಗಳ ಆಧಾರಿತವಾಗಿ ಜನರ ಮನಸ್ಸನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ನೇಮಕಾತಿ ವಿಚಾರದಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳು ಬಂಧನ ಆಗ್ತಾ ಇದೆ ಆದರೆ ಆ ಒಂದು ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಲಿ ಮತ್ತೊಂದು ಕಡೆಗೆ ಅವ್ರು ಯಾರನ್ನು ಹೊಣೆ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಎಲ್ಲೊಂದು ಕಡೆಗೆ ಮೌನ ತಾಳ್ತಾ ಇದೆಯಾ ಕಾಂಗ್ರೆಸ್ ಮೌನ ತಾಳಿಲ್ಲ ನಾವು ಹೋರಾಟಗಳನ್ನ ಮಾಡ್ತಾನೇ ಇದ್ದೀವಿ ನಾವು ಹೋರಾಟಗಳನ್ನ ಮಾಡ್ತಿದ್ದೇವೆ ಈಗಾಗಲೇ ನಮ್ಮ ನಾಯಕರು ಅಂತ ಸಿದ್ದರಾಮಯ್ಯ ಅವರು ಜುಡಿಷಿಯಲ್ ಎಂಕ್ವೈರಿ ಆಗಬೇಕು ಹಾಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಂದ ತನಿಖೆ ಆಗಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದಾರೆ ನಮ್ಮ ಪಾರ್ಟಿ ಸ್ಟ್ಯಾಂಡ್ ಕೂಡ ಅಷ್ಟೇ ನಮ್ಮ ಪಾರ್ಟಿ ಸ್ಟ್ಯಾಂಡು ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡ ಜುಡಿಷಿಯಲ್ ಎಂಕ್ವೈರಿ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ನಾವ್ಯಾವತ್ತೂ ಕುಳಿತಿಲ್ಲ ನಾವು ನಾವು ಹಾಗೆ ಕುಳಿತಿದ್ರೆ ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ತಿದ್ರ ಅಹೋರಾತ್ರಿ ಚಳವಳಿ ಮಾಡಿದ್ದೀವಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ದೀವಿ ನಾವು ಅವ್ರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದೀವಿ ನಾವು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಮಂತ್ರಿಗಳು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸೊ ಅದನ್ನು ಬಯಲಿಗೆಳಿತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅದನ್ನು ಮಾಡದೆ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಬಂಧಿಸ್ತಕ್ಕಂಥದ್ದು ಈ ರೀತಿ ಕೆಲಸವನ್ನು ತಾವು ಅವ್ರು ಮಾಡ್ತಾ ಇದ್ದಾರೆ ಈಗಾಗಲೇ ಉನ್ನತ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಅವರ ಸಹೋದರ ಮತ್ತು ಅವ್ರ ಕಡೆಯವರೆಲ್ಲರೂ ಕೂಡ ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಈಗಾಗಲೇ
ರಿಪೋರ್ಟ್ಸ್ ಬರ್ತಾ ಇದೆ, ತಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ಬರ್ತಾ ಇದೆ, ಮತ್ತೆ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಮಗ ಅವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತಲೂ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತಂದ್ರೆ ಇದು ಸಿಐಡಿ ಇಂದ ಸಾಧ್ಯ ಇಲ್ಲ. ಸಿಐಡಿ ಬರೀ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಬಂಧಿಸುತ್ತದೆ, ಆದರೆ ಉನ್ನತ ಮಟ್ಟದ ಯಾಕಂದ್ರೆ ಸರ್ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು ಸಿಐಡಿ. ಸೊ ಅದಕ್ಕೆ ಬದಲು ಜುಡಿಷಿಯಲ್ ಎಂಕ್ವೈರಿ ಆಗಬೇಕು, ಇಲ್ಲ ಅಂದರೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಲಿ, ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಹ್ಯಾಂಡ್ ಓವರ್ ಮಾಡಲಿ ಈ ಕೇಸನ್ನು, ಅವಾಗ ಪಾರದರ್ಶಕವಾದಂತ ನ್ಯಾಯ ಸಿಗುತ್ತೆ ಅಂತ. ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ನಾನು ಪ್ರವಾಸದಲ್ಲಿದ್ದೆ, ಉಡುಪಿ ಶಿವಮೊಗ್ಗ ಪ್ರತಿಭಟನೆ ಈ ರೀತಿ ನಾನು ಪ್ರವಾಸದಲ್ಲಿದ್ದೆ, ನನಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳ್ಕೊಂಡು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ನಮ್ಮ ಪಕ್ಷದ ಆಂತರಿಕ ವಿಷಯ, ಅವ್ರನ್ನ ಕರೆಸಿ ಪಕ್ಷದ ಕಚೇರಿನಲ್ಲಿ ಕೂರಿಸಿ ಮಾತನಾಡಿ ಅದರ ಬಗ್ಗೆ ವಿವರಣೆ ಕೇಳುವಂತ ಪ್ರಯತ್ನನೂ ಕೂಡ ಪಕ್ಷದ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಮಾಡ್ತೇವೆ. ಅಲ್ಲ, ಅವ್ರು ಆ ರೀತಿ ಮಾಡಬಾರ್ದಿತ್ತು. ರಮ್ಯಾ ಅವರು ಏನೇ ಇದ್ರು ಪಕ್ಷದ ವರಿಷ್ಠ ಗಮನಕ್ಕೆ ತರಬೇಕಾಗಿತ್ತು. ಅವರು ಪಕ್ಷದ ವರಿಷ್ಠರ ಗಮನಕ್ಕೆ ತರದೇನೆ ನೇರವಾಗಿ ಅಧ್ಯಕ್ಷರ ಮೇಲೆ ಟ್ವೀಟ್ ಮಾಡ್ತಕ್ಕಂಥದ್ದು, ಪಕ್ಷದ ಮುಖಂಡರ ಮೇಲೆ ಟ್ವೀಟ್ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಅಶಿಸ್ತು ರಾಹುಲ್ ಗಾಂಧಿ, ಅಶಿಸ್ತು ಅಶಿಸ್ತಿನ ಪ್ರದರ್ಶನ ಅದು, ಅಶಿಸ್ತು. ಯಾರೇ ಮಾಡಿದ್ರು, ನಾನ್ ಮಾಡಿದ್ರು ಅಶಿಸ್ತೆ. ಪಕ್ಷ ಇದಕ್ಕೆ ಪಕ್ಷದ ಚೌಕಟ್ಟಿದೆ, ಒಂದು ಪಕ್ಷದಲ್ಲಿ ಇದ್ಮೇಲೆ ನಮ್ದೇನೇ ಸಮಸ್ಯೆಗಳಿದ್ರು ಅದನ್ನ ವರಿಷ್ಠರಿಗೆ ತಿಳಿಸುವಂಥದ್ದು. ಅಕಸ್ಮಾತ್ ಪಕ್ಷದ ಅಧ್ಯಕ್ಷರಿಗೆ ತಿಳಿಸೋಕ್ಕಾಗಿಲ್ಲ ಅಂದ್ರೆ ಎಐಸಿಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ವರಿಷ್ಠರು ಇದ್ದಾರೆ. ಸೊ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದಂಥವ್ರು, ವರಿಷ್ಠರೆಲ್ಲ ಅವ್ರಿಗೂ ಪರಿಚಯ ಇದೆ. ಸೊ ಹಾಗಾಗಿ ನಮ್ಮ ಪಕ್ಷದ ಆಂತರಿಕ ವಿಷಯಗಳನ್ನ ಪಬ್ಲಿಕ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾನು ಮಾನ್ಯ ಡಾಕ್ಟರ್ ರವೀಂದ್ರ ಅವರಿಗೆ ಮನವಿ ಮಾಡ್ತೇನೆ, ಇಂಥದ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ರಾಜೀನಾಮೆಯಿಂದ ಸಮಸ್ಯೆಗಳ ಪರಿಹಾರ ಆಗೋದಿಲ್ಲ. ನಿಜವಾಗ್ಲೂ ಅವ್ರ ಮೇಲೆ ಅವರ ಒಂದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ಬೋಗಸ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ ಸಂದರ್ಭ ಬಂದಾಗ ಅವ್ರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಎಷ್ಟೇ ಕಿರುಕುಳ ಕೊಟ್ಟರು ಕೂಡ ಒಬ್ಬ ಅಧಿಕಾರಿಗಳು ಧೈರ್ಯವಾಗಿ ಎದುರಿಸ್ಬೇಕದು. ನಾನು ಅವ್ರ ನಂಬರ್ ತಗೊಂಡಿದ್ದೀನಿ, ನನ್ನ ನಂಬರ್ ಇರಲ್ಲ, ನಾನೇ ಮನವಿ ಮಾಡ್ತೇನೆ. ಇದನ್ನು ಧೈರ್ಯವಾಗಿ ಎದುರಿಸ್ಬೇಕು, ನಾವು ಸಮರ್ಥವಾಗಿ ಎದುರಿಸ್ಬೇಕು. ನಾವು ರಾಜೀನಾಮೆ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ? ಈ ಕ್ಯಾಶ್ ಸರ್ಟಿಫಿಕೇಟ್ ಯಾರು ವೈಲೇಟ್ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರನೇ ಕ್ರಮ ತಗೊಳ್ಬೇಕು. ಅಧಿಕಾರಿಗಳು ಈಗ ರೇಣುಕಾಚಾರ್ಯ ಅವರ ಪ್ರಕರಣ ಬಂತು. ರೇಣುಕಾಚಾರ್ಯ ಅವರ ಬ್ರದರ್ ಕೂಡ ಸರ್ಟಿಫಿಕೇಟ್ ತಗೊಂಡ್ರೆ ನನ್ನ ಹತ್ರನೇ ಇದೆ ಅದು, ಆ ಬೋಗಸ್ ಸರ್ಟಿಫಿಕೇಟ್ ಕೂಡ ರೇಣುಕಾಚಾರ್ಯ ಅವ್ರು ತಗೊಂಡಿರೋದು ಬೋಗಸ್ ಸರ್ಟಿಫಿಕೇಟ್ ತಗೊಂಡಿದೆ, ಮತ್ತೆ ರೇಣುಕಾಚಾರ್ಯ ಮಗಳು ಕೂಡ ತಗೊಂಡಿದ್ದಾರೆ ಅವರು. ಸೊ ಹಾಗಾಗಿ ಕ್ಯಾಶ್ ಸರ್ಟಿಫಿಕೇಟ್ ಏನೋ ಬೋಗಸ್ ಕ್ಯಾಶ್ ಸರ್ಟಿಫಿಕೇಟ್ ಏನು ತಗೊಂಡಿದ್ದಾರೆ ಅವ್ರ ಮೇಲೆ ಉಗ್ರವಾದಂಥ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರೊಬ್ಬರೇ ಅಲ್ಲ, ಬಹಳಷ್ಟು ತಲುಪಂಥ ಒಂದು ಜಾತಿ ಪ್ರಮಾಣ ಪತ್ರ ಅದು ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ. ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿಗಳ ಅಂತ ಮಧು ಮಾದೇಗೌಡರು ಅವರ ಒಂದು ನೆಟ್ವರ್ಕ್ ಏನಿದೆ ಅದರಲ್ಲಿ ಬಹಳ ಆಳವಾಗಿ ಅವರು ಕಡೆಯವರು ಎಲ್ಲ ಕಡೆನೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಮತ್ತೆ ಪಕ್ಷನೂ ಕೂಡ ನೇರವಾಗಿ ನಾವೆಲ್ಲರೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎರಡು ಸುತ್ತಿನ ಸಭೆ ಕರೆದು ನಮ್ಗೆಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಏನು ನಮ್ಮ ಡಿಗ್ರಿ ಪಡೆದಂಥ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಮನವೊಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದೀವಿ.